सकते ना। मकले इगा कते ये मातु आई तो वयस्सु एरडने कते आई तो मूरने कते इगा कल्लरु बंदरु नसीरुद्दीन मनेगे। सो कल्लरु नसीरुद्दीन मनेगे बर्तारे। नोड़ी आगा एनागुत्ते वंदु रात्रि नाल्कैदु मंदी कल्लरु नसीरुद्दीन मनेगे नुग्गिदरु। दूरदिंदले इदन्नु गमनिसिद नसीरुद्दीन बीरू वंदरल्ली नुग्गी बागिलु हाकिकोंड। सो कल्लरु बर्ता इदरे नाल्कैद जन कल्लरु अर्थाक्तैयला नाल्कैद जन कल्लरु नसीरुद्दीन मनेगे बर्ता इदरे। अवन एन मर्ताने कल्लरन्न एद्राकोळ्ळोदु बेड अवर जोते यावदे इदु बेड अंत हेळि अवन दूरदिंदले नोडि एन मर्ताने बीरुन तेगितने ओंद बा बीरु बागलु तेगेदुबिट्टु अदरल्ली नुग्गि ಬೀರು ಬಾಗಲನ್ನ ಹಾಕೋಬಿಡ್ತಾನೆ. ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು, ಮನೆಯೆಲ್ಲ ಹುಡುಕ್ತಾರೆ, ಏನೂ ಸಿಗಲಿಲ್ಲ, ಏನು ಸಹ ಅವ್ರಿಗೆ ಸಿಗಲಿಲ್ಲ. ಆದರೂ ಕಳ್ಳರು ಬಿಡಲಿಲ್ಲ, ಆದರೂ ಅವ್ರಿಗೇನು ಸಿಕ್ಕಿಲ್ವಲ್ಲ, ಎಲ್ಲ ಏನೋ ಇರಲೇಬೇಕು ಅಂತ ಹೇಳಿ ಕಳ್ಳರು ಏನೋ ಮಾಡಬೇಕು ಅಂತ ಹೇಳಿ ಬಿಡಲಿಲ್ಲ. ಅವರು ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು. ಮತ್ತೆ ಮನೆಯನ್ನ ಫಸ್ಟ್ ಒಂದ್ಸಲ ಹುಡುಕ ನೋಡ್ತಾರೆ, ಏನೂ ಸಿಗಲ್ಲ. ಮತ್ತೊಂದ್ಸಲ ಇನ್ನೊಂದ್ಸಲ ಮನೆಯೆಲ್ಲ ಪುನಃ ಹುಡುಕ್ತಾರೆ. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ಒಬ್ಬ ಕಳ್ಳನಿಗೆ ಅದರಲ್ಲಿ ಬೀರು ಕಾಣಿಸುತ್ತೆ. ಆಗ ಅವ್ರಿಗೇನಾಗುತ್ತೆ, ಖುಷಿಯಾಯಿತು, ಸಂತೋಷ ಆಯಿತು, ಏನೂ ಸಿಕ್ಕಿಲ್ಲ ಇವ್ರ ಮನೆಯಲ್ಲಿ, ಇವಾಗ ಬೀರು ಕಾಣಿಸ್ತಾ ಇದೆ, ಬೀರುನನ್ನು ನೋಡೋಣ ಅಂತ ಸಂತೋಷದಿಂದ ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ. ಇಲ್ಲಿ ಇಡೀ ಮನೆ ಜಾಲಾಡಿದ್ರು ಏನೂ ಸಿಕ್ಕಿಲ್ಲ, ಬೀರುನಲ್ಲಿ ಖಂಡಿತ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವನು ಬಾಗಿಲನ್ನು ತೆಗಿತಾನೆ, ಬೀರು ಬಾಗಿಲು. ಅಲ್ಲಿ ನಸೀರುದ್ದೀನ ಮುದುಡಿ ಕುಳಿತಿದ್ದ. ಬೀರು ಬಾಗಿಲು ತೆಗೆದ್ರೆ ಯಾರಿದಾರಲ್ಲಿ, ನಸೀರುದ್ದೀನ ಮುದುಡಿ ಕುಳಿತಿದ್ದ. ಅರೇ ಇಲ್ಲೇನು ಮಾಡುತ್ತಿದ್ದೀಯಾ ಕಳ್ಳ ಕೇಳಿದ. ಅರೆ ಏನಿದು ಹೀಗೆ ಕೂತಿದೆಯಲ್ಲ, ಏನು ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ದ. ನೋಡಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಅವನು ಏನು ಉತ್ತರ ಕೊಡ್ತಾನೆ, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ. ನೋಡಿ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾನೆ, ನಮ್ಮ ಮನೇಲಿ ನಿಮಗೆ ಕದ್ದೊಯ್ಯಕ್ಕೆ, ಕದ್ದು ತೆಗೆದುಕೊಂಡು ಹೋಗೋಕ್ಕೆ ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನನಗೆ ನಾಚಿಕೆ ಆಗೋಗಿ ನಾನು ನಿಮಗೆ ಮುಖ ತೋರಿಸಬಾರ್ದು, ತೋರಿಸ್ಲಾರ್ದೆ ಇಲ್ಲಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ. ಬಚ್ಚಿಟ್ಟುಕೊಂಡು ಅಂದರೆ ಅವಿತುಕೊಂಡಿದ್ದೇನೆ ಅಂತ ಹೇಳಿ ಕಳ್ಳರಿಗೆ ಉತ್ತರಿಸ್ತಾನೆ. ಸೊ ಕಳ್ಳರು ಅವನಿಗೆ ಬಡ್ದು ಬಡ್ದು ಎಲ್ಲಿದೆ ತೆಗಿ, ಅದು ಇದು ಏನು ಹೇಳೋಕ್ಕೆ ಅವಕಾಶ ಕೊಡಲ್ಲ, ನಿಮಗೇನೂ ಸಿಕ್ಕಿಲ್ವಲ್ಲ, ಅದಕ್ಕೆ ನಾಚಿಕೆ ಆಗಿ ನಾನು ನಿಮಗೆ ಮುಖ ತೋರಿಸಲಾರ್ದೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ಅಂಥೇಳಿ ಹೇಳ್ತಾನೆ. ಮಕ್ಕಳು ಈಗ ಕತ್ತೆಗೆ ಎಷ್ಟು ಬೆಲೆ. ಸೊ ಕತ್ತೆ ಇಲ್ಲಿ ಪ್ರಧಾನ ಪಾತ್ರ, ಮುಖ್ಯವಾದ ಪಾತ್ರ ಅವನೇ ಇರ್ತಿದ್ದ. ಯಾರು, ನಸೀರುದ್ದೀನ್. ಇಲ್ಲ ಅಂದರೆ ಅವನ ಒಂದು ಕತ್ತೆ, ಹೆಚ್ಚು ಕಡಿಮೆ ಈ ಒಂದು ಕತ್ತೆಯನ್ನು ಸಹ ಅವನ ಕಥೆಗಳಲ್ಲಿ ತರ್ತಾನೆ. ಅದೇ ರೀತಿ ಈಗ ಕತ್ತೆಗೆ ಎಷ್ಟು ಬೆಲೆ ನೋಡೋಣ. ಈಗ ಕತ್ತೆಗೆ ಎಷ್ಟು ಬೆಲೆ ಏನು ಅಂತ ಈ ಕತೆ. ನಸೀರುದ್ದೀನನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು. ಅವನು ಕತ್ತೆಯನ್ನು ಸಾಕಿರ್ತಾನಲ್ಲ, ಆ ಕತ್ತೆಯೇನೋ ಬರ್ತಾ ಬರ್ತಾ ತುಂಬಾ ಸೋಮಾರಿಯಾಗೋಗಿದೆ. ಏನು ಮಾಡಿದರೂ ಬದಲಾಗಲಿಲ್ಲ, ಅದು ಸೋಂಬೇರಿತನ ಬಿಡಲಿಲ್ಲ. ಅವನು ಏನು ಮಾಡ್ತಾನೆ, ಬೇಸತ್ತ, ಬೇಜಾರಾಗೋಗುತ್ತೆ. ನಸೀರುದ್ದೀನ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ 40 ನಾಣ್ಯಗಳಿಗೆ ಮಾರಾಟ ಮಾಡಿದ. ಸೊ ಈ ಕತ್ತೆ ಏನಕ್ಕೆ ನಾನು ಇಟ್ಕೋಬೇಕು, ಕೆಲಸ ಏನು ಮಾಡ್ತಾ ಇಲ್ವಲ್ಲ, ಭಾಳ ಸೋಂಬೇರಿ ಆಗಿದೆಯಲ್ಲ ಅಂತ ಹೇಳಿ ಆ ಕತ್ತೆಯನ್ನು ತೆಗೆದುಕೊಂಡೋಗಿ ಸಂತೆಯಲ್ಲಿ 40 ನಾಣ್ಯಗಳಿಗೆ ಮಾರಾಟ ಮಾಡಿಬಿಡ್ತಾನೆ. ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿ ಬಿಡಬೇಕೆಂದು ನಿರ್ಧರಿಸಿದ. ಸೊ ಕೆಲವೊಬ್ಬ ವ್ಯಾಪಾರಿಗಳೇನಪ್ಪ ಮಾಡ್ತಾರೆ ಅಂದರೆ, ಅವರು ಏನಾದರೂ ಒಂದು ವಸ್ತು ಏನೇ ಇರಲಿ ಅದನ್ನು ಕೊಂಡುಕೊಂಡು ಅದನ್ನು ಇನ್ನೂ ಹೆಚ್ಚಿನ ಬೆಲೆಗೆ ಮಾರಿ ಲಾಭವನ್ನು ಪಡಿತಾರೆ.
ಅರ್ಥ ಆಗ್ತಾ ಇದೆಯಲ್ಲ, ಅವರು ತೆಗೆದುಕೊಂಡಂತಹ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ಪಡೀತಾರೆ. ಇಲ್ಲಿ ಅವರು ಜಾಣತನ, ವ್ಯಾಪಾರಿಗಳು ಮಾತಿನಿಂದ ಜನರನ್ನು ಆಕರ್ಷಿಸ್ತಾರೆ. ಯಾವ ರೀತಿ ಆಕರ್ಷಿಸಿ, ಆ ಕತ್ತೆ 40 ನಾಣ್ಯಗಳಿಗೆ ಕೊಂಡಂತಹ ಕತ್ತೆ ಎಷ್ಟು ನಾಣ್ಯಗಳಿಗೆ ತಗೊಳ್ತಾರೆ, ಯಾರು ತೆಗೆದುಕೊಳ್ತಾರೆ ಅಂತ ನೋಡೋಣ. ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿಬಿಡಬೇಕೆಂದು ನಿರ್ಧರಿಸಿದ. ಅವನು ಅಲ್ಲಿಯೇ ಹರಾಜು ಹಾಕತೊಡಗಿದ. ಸೊ ಯಾವ ಒಂದು ಸಂತೆಯಲ್ಲಿ ಕೊಂಡ್ಕೊಂಡೋ ಅದೇ ಸಂತೆಯಲ್ಲಿ ನಿಂತು ಮತ್ತೆ ಕತ್ತೆಗೆ ಹರಾಜು ಹಾಕ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಅಂದರೆ ಮಾರಾಟ ಮಾಡೋಕ್ಕೆ ಇದರ ಬೆಲೆ ಹೇಗೆ ಮಾರಾಟ ಮಾಡ್ತಾನೆ ನೋಡಿ. ಕತ್ತೆಯ ಒಂದೊಂದೇ ಗುಣಗಳನ್ನು ವರ್ಣಿಸತೊಡಗಿದ. ಕತ್ತೆ ಹೀಗೆ ಹಾಗೆ ಇಷ್ಟೊಂದು ಕೆಲಸ ಮಾಡುತ್ತೆ, ಹೀಗೆ ಏನೆಲ್ಲ ಕತ್ತೆ ಬಗ್ಗೆ ಅದರ ಗುಣಗಳನ್ನು ವರ್ಣಿಸ ಶುರು ಮಾಡ್ತಾನೆ. ನೆರೆದಿದ್ದವನೊಬ್ಬ 50 ನಾಣ್ಯಕ್ಕೆ ಕೂಗಿದ. ಅಲ್ಲಿ ಇವನ ಮಾತನ್ನು ಕೇಳಿಸ್ಕೊಂಡು ಏನ್ಮಾಡ್ತಾರೆ, ಅಲ್ಲಿ ನೆರೆದಿರ್ತಾರಲ್ಲ ಜನ, ಅದರಲ್ಲಿ 50 ನಾಣ್ಯಕ್ಕೆ ಕೊಂಡ್ಕೊಳ್ತೀನಿ ಅಂತ ಕೂಗ್ಕೊಳ್ತಾನೆ. ಕತ್ತೆ ಕೆಲಸ ಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. ಸೊ 50 ಸಾಲಿಲ್ಲ, ಮತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು, ಈ ರೀತಿ ಬಹಳನೇ ಹೊಗಳಕ್ಕೆ ಪ್ರಾರಂಭಿಸ್ತಾನೆ. ಯಾರು ಕತ್ತೆಯನ್ನು ಕೊಂಡ್ಕೊಂಡಿರ್ತಾನಲ್ಲ ನಸೀರುದ್ದೀನ್ ಬಳಿ, ಆ ವ್ಯಾಪಾರಿ. ಸೊ ಅವನು ಹಾಗೆ ಹೇಳಿದಾಗ ಮತ್ತೊಬ್ಬ ಏನ್ಮಾಡ್ತಾನೆ, 60 ನಾಣ್ಯಗಳಿಗೆ ಕೂಗ್ದ. 51 ಕೂಗಿದ್ದಲ್ವಾ, ಮತ್ತೆ ಹೊಗಳಿಕೆ ಆದ್ದರಿಂದ ಏನ್ಮಾಡ್ತಾರೆ, 60 ನಾಣ್ಯಗಳಿಗೆ ಇನ್ನೊಬ್ಬ ಕೂಗ್ತಾನೆ. ಸೊ ಕತ್ತೆಯ ಪರಂಪರೆ, ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ. 50 ನಾಣ್ಯಕ್ಕೂ ಅವನಿಗೆ ಸಾಲಿಲ್ಲ, 60 ಸಾಲಿಲ್ಲ, ನಸೀರುದ್ದೀನ್ ಸಹ ಕೇಳಿಸ್ಕೊಂಡು ಅಲ್ಲೇ ನಿಂತಿದ್ದಾನೆ. ಸೊ ಇದರ ವಂಶಾವಳಿ, ಮುಂದೆ ಇದು ಮರಿಗಳು ಹಾಕಿದಾಗ ಅದರ ಬಗ್ಗೆ, ಹೀಗೆ ಗುಣಗಾನ ಅತಿ ಹೆಚ್ಚಿನದಾಗಿ ಹೇಳೋಕ್ಕೆ ಪ್ರಾರಂಭಿಸ್ತಾನೆ. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ನಸೀರುದ್ದನಿಗೆ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. ಆಗ ಏನ್ಮಾಡ್ತಾನವನು, ಬೇರಿನ್ನಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿದ. ಯಾರು ನಸೀರುದ್ದೀನ್, 40 ಕೊಟ್ಟಿದ್ದು ತನ್ನ ಕತ್ತೆ, ಮತ್ತೆ ತಾನೇ ತೆಗೆದುಕೊಳ್ತಾ ಇದ್ದಾನೆ. ಎಷ್ಟು ನಾಣ್ಯಗಳಿಗೆ, 70 ನಾಣ್ಯಗಳಿಗೆ ಹರಾಜು ಕೂಗಿದ. ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ. ನೋಡಿ ಮಕ್ಕಳೇ, ಹೇಗೆ ವ್ಯಾಪಾರ ಯಾವ ರೀತಿಯಲ್ಲಿ, ಒಂದು ಯಾವ ಸಂತೆಯಲ್ಲಿ ಕೊಂಡ್ಕೊಂಡು ಅದೇ ಸಂತೆಯಲ್ಲಿ ಹೇಗೆ ಮಾರಾಟ ಮಾಡ್ತಾ ಇದ್ದಾನೆ, ಮತ್ತೆ ಎಷ್ಟು ಲಾಭವನ್ನು ಪಡೆದ. ಯಾರು ಮಾರಕ್ಕೆ ಬಂದಿದ್ದು, ನಸೀರುದ್ದೀನ್ ಕತ್ತೆ ಮಾರಕ್ಕೆ ಬಂದ ಅಲ್ವಾ. ಮಾರಕ್ಕೆ ಬಂದು 40 ನಾಣ್ಯಗಳಿಗೆ ಕೊಟ್ಟಿದ್ದು ಆಗೋಯ್ತು, ಮತ್ತೆ ಆ ಕೊಂಡುಕೊಂಡ ಆತ ಏನ್ಮಾಡ್ತಾನೆ, ಅದೇ ಸಂತೆಯಲ್ಲಿ ಮಾರಕ್ಕೆ ಹೋಗ್ತಾನೆ, ಅದನ್ನು ಹೊಗಳಕ್ಕೆ ಪ್ರಾರಂಭಿಸ್ತಾನೆ ಅದರ ಗುಣಗಳನ್ನು. 50 ಒಬ್ರು ಕೇಳ್ತಾರೆ, 60 ಕೇಳ್ತಾರೆ, ಕೊನೆಗೆ ಅಲ್ಲೇ ನಿಂತಿದ್ದ ನಸೀರುದ್ದೀನ, ಇದರ ಗುಣಗಾನ ಇಷ್ಟೆಲ್ಲ ಗುಣ ನನ್ನ ಕತ್ತೆಯಲ್ಲಿ ಇದೆಯಲ್ಲ, ಬೇರೆ ಯಾರು ತಗೋಬಿಟ್ರೆ ಅಂಥೇಳಿ ಮತ್ತೆ ತಾನೇ ಬೇಗ ಏನ್ಮಾಡ್ತಾನೆ, 70 ನಾಣ್ಯಗಳಿಗೆ ಹರಾಜು ಕೂಗಿ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮತ್ತೆ ಮನೆಗೆ ಬರ್ತಾನೆ. ಮಕ್ಕಳೇ, ಈ ಪಾಠದ ಕೃತಿಕಾರರ ಪರಿಚಯ, ಪ್ರಕಾಶ ಕಂಬತ್ತಳ್ಳಿ. ಯಾರಿಗೆ ಪಾಠವನ್ನು ಬರ್ತಿರೋರು, ಪ್ರಕಾಶ ಕಂಬತ್ತಳ್ಳಿ ಅವರು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಬತ್ತಳ್ಳಿ ಗ್ರಾಮದಲ್ಲಿ 1954 ಜನಿಸಿದರು. ನಾಟಕಶಾಸ್ತ್ರದಲ್ಲಿ ಬಿ ಎ ಹಾಗೂ ಕನ್ನಡದಲ್ಲಿ MA ಪದವಿ ಪಡೆದಿದ್ದಾರೆ. ಇವರು ಭಾಷಾಂತರಕಾರರಾಗಿ, ಕಥೆಗಾರರಾಗಿ ಹಾಗೂ ವಿವಿಧ ಪ್ರಕಾಶನ ಸಂಸ್ಥೆಗಳಲ್ಲಿ ಸಂಪಾದಕರಾಗಿ ದುಡಿದಿದ್ದಾರೆ. ಇವರು 1995 ಬೆಂಗಳೂರಿನಲ್ಲಿ ಅಂಕಿತ ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿ ಹೊಸ ಕಥೆಗಾರರಿಗೆ ಮತ್ತು ಲೇಖಕರಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಇವರು ಆರದಿರಲಿ ಬೆಳಕು, ರಂಗವಿಹಾರ, ಮನಸ್ಸಿಗೆಷ್ಟು ಮುಖಗಳು, ಕಂಪ್ಯೂಟರ್ ಸೇವಕ ಮತ್ತು ಇತರ ನಾಟಕಗಳು, ಅನ್ವೇಷಕರು,
ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ. ಇವರಿಗೆ ಎಸ್ ವಿ ಪರಮೇಶ್ವರ ಭಟ್ಟ ಸಂಸ್ಮರಣ ಪ್ರಶಸ್ತಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಕಥೆಯನ್ನು ಇವರ ಮಕ್ಕಳಿಗಾಗಿ ಮತ್ತೆ ಹೇಳಿದ ನಸೀರುದ್ದೀನನ ಕಥೆಗಳು ಪುಸ್ತಕದಿಂದ ಆರಿಸಲಾಗಿದೆ. ಮಕ್ಕಳ ಈಗ ಇಲ್ಲಿ ನಾವು ಪದಗಳ ಅರ್ಥ ಅಭ್ಯಾಸವನ್ನು ನೋಡೋಣ. ಪದಗಳ ಅರ್ಥ ತಿಳಿಯಿರಿ: ಖುಷಿ, ಸಂತೋಷ, ಆನಂದ, ನೆರೆಯವ, ಸಮೀಪದವ, ಅಕ್ಕಪಕ್ಕದವನು, ಪರಿಪರಿಯಾಗಿ, ನಾನಾ ವಿಧದಲ್ಲಿ, ವಂಶಾವಳಿ, ಪೀಳಿಗೆ, ಸೋಮಾರಿ, ಮೈಗಳ್ಳತನ, ಅಲಸ್ಯ, ಜಾಲಾಡು, ಶೋಧಿಸು, ಹುಡುಕು, ಪರಂಪರೆ, ಕುಲ, ವಂಶ, ಬೀರು, ಕಪಾಟು, ಸಂತೆ, ವಸ್ತುಗಳನ್ನು ಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು, ಹರಟೆ, ಕೆಲಸ, ಬಾರದ ಕೆಲಸಕ್ಕೆ ಬಾರದ ಮಾತು. ಮಕ್ಕಳಲ್ಲಿ ವಿರುದ್ಧಾರ್ಥಕ ಪದ: ಆತಂಕ, ನಿರಾತಂಕ, ದೂರ, ಹತ್ತಿರ, ಧೈರ್ಯ, ಅಧೈರ್ಯ, ನಂಬಿಕೆ, ಅಪನಂಬಿಕೆ, ರಾತ್ರಿ, ಹಗಲು, ಮಿತ್ರ, ಶತ್ರು, ಸುಂದರ, ಕುರೂಪ, ಹೊಗಳು, ತೆಗಳು. ಮಕ್ಕಳಲ್ಲಿ ಬಿಡಿಸಿ ಬರೆಯಿರಿ: ವಯಸ್ಸೆಷ್ಟು, ವಯಸ್ಸು ಪ್ಲಸ್ ಎಷ್ಟು, ಆಗೊಂದು, ಆಗ ಪ್ಲಸ್ ಒಂದು, ನಾನಿಲ್ಲಿದ್ದೇನೆ, ನಾನು ಪ್ಲಸ್ ಇಲ್ಲಿದ್ದೇನೆ. ಇದಾದ್ಮೇಲೆ ನಾಲ್ಕೈದು: ನಾಲ್ಕು ಪ್ಲಸ್ ಐದು, ಕದ್ದೊಯ್ಯಲು, ಕದ್ದು ಪ್ಲಸ್ ಒಯ್ಯಲು. ಮಕ್ಕಳೇ, ಈ ಪಾಠದ ಈ ಬಿಡಿಸಿ ಬರೆಯಿರಿ, ನೀವು ಬರೀರಿ. ಅದಾದ್ಮೇಲೆ ವಿರುದ್ಧಾರ್ಥಕ ಪದ ಮತ್ತು ಸ್ವಂತ ವಾಕ್ಯ, ಪದಗಳ ಅರ್ಥ ಇವೆಲ್ಲ ಬರೀತೀರಾ. ಮತ್ತು ಪ್ರಶ್ನೆ ಪಾಠವನ್ನು ಒಂದ್ಸಲ ನೀವು ಸಹ ಓದಿ ಚಿಕ್ಕ ಕಥೆಯನ್ನು ಸಹ ನೀವು ಬರೆಯುವಂತಹ ಅಭ್ಯಾಸವನ್ನು ಹಾಕ್ಬೋದು ಮಕ್ಕಳೇ.